ವಿಮೆ ಕಟ್ಟಬೇಕಾದ ಸಂದರ್ಭದಲ್ಲಿ ಇದ್ದ ಉತ್ಸುಕತೆ ವಿಮಾ ಮೊತ್ತ ಪಾವತಿ ಮಾಡುವಾಗ ಇರಲ್ಲ ಅಂತ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಕೆಪಿ ಭೂತಯ್ಯ ವಿಮಾ ಕಂಪನಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಚಳ್ಳಕೆರೆ ತಾಲೂಕಿನಲ್ಲಿ ಕಳೆದ ಬಾರಿ ಬೆಳೆ ನಷ್ಟ ಪರಿಹಾರ ಎಂದು ಹೆಕ್ಟೇರ್ ಗೆ 6500 ರೂಪಾಯಿ ಅಂತೆ ಸುಮಾರು 438 ಲಕ್ಷ ರೂಪಾಯಿ ತಾಲೂಕಿಗೆ ಬಿಡುಗಡೆ ಮಾಡಿದೆ ಎಂದು ಹೇಳ್ತಾರೆ. ಆದರೆ ಯಾವೊಬ್ಬ ರೈತರ ಖಾತೆಗೆ ಹಣ ಜಮಾವಾಗಿ ರೈತ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಲು ಹಣ ಇಲ್ಲದೆ ಸಾಲದ ಸುಳಿಯಲ್ಲಿ ಸಿಲುಕಿದ್ದಾನೆ. ಇತ್ತ ವಿಮಾ ಕಂಪನಿಗಳು ರೈತನ ಜೊತೆ ಜೂಟಾಟವನ್ನ ಆಡ್ತಾ ಇದ್ದಾವೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದರಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶ್ರೀರಾಮುಲು ಮನವಿ ಮೇರೆಗೆ ರೈತರ ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ರೈತರ ಅಳಲನ್ನ ಮನವರಿಕೆ ಮಾಡಿಕೊಡುತ್ತೇವೆ ಎಂದರು. ಇವತ್ತು ಸಕಾಲಕ್ಕೆ ಬೆಳೆಯೂ ಬರಲ್ಲ, ಆಮೇಲೆ ಬೆಳೆ ನಷ್ಟ ಪರಿಹಾರವನ್ನು ಹೆಕ್ಟೇರ್ಗೆ 6500 ರೂಪಾಯಿಯನ್ನು ಕೊಡ್ತೀವಂತ ನಮ್ಮ ಚಳ್ಳಕೆರೆ ತಾಲೂಕಿಗೆ 438 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದರೆ ಯಾವ ರೈತನ ಕಾಲಿಗೆ 1 ರೂಪಾಯಿ ಬಿದ್ದಿದೆ? ಯಾವ ರೈತನ ಕಾಲಕ್ಕೆ ವಿಮೆ ಬಂದಿದ್ರೆ ಹೋದ ವರ್ಷ ಬೆಳೆ 20,000 ಸಂಪೂರ್ಣ ಬೆಳೆ ನಷ್ಟವಾಗಿದ್ದ ಪರಿಣಾಮದಿಂದ ಇಲ್ಲಿಯವರೆಗೂ ಯಾವ ರೈತನು ಬೇಸಾಯ ಮಾಡಲಿಕ್ಕೆ ಮುಂದಾಗಿಲ್ಲ, ಟ್ರ್ಯಾಕ್ಟರ್ ಉಳಿಮೆ ಮಾಡಿಲ್ಲ, ಆಮೇಲೆ ಶೇಂಗಾ ಕೃಷಿ ಇಲಾಖೆಯಲ್ಲಿ ಖರೀದಿ ಮಾಡೋಕ್ಕೆ ದುಡ್ಡಿಲ್ಲ, ಬೇಸಾಯ ಮಾಡಲಿಕ್ಕೆ ದುಡ್ಡಿಲ್ಲ. ಇವತ್ತು ಅವೈಜ್ಞಾನಿಕ ನೀತಿಯನ್ನು ರೂಪಿಸಿ ರೈತರ ಬದುಕಿನ ಮೇಲೆ ಜೂಜು ಆಟ ಆಡ್ತಾ ಇದ್ದಾರೆ. ಏನು ಜೂಜು ನಡೀತದಲ್ಲ ಮಟ್ಗ, ಆ ಒಂದು ಜೂಜಿನ ನೆಪದಲ್ಲಿ ರೈತರು ಹಣವನ್ನು ಅಗಲು ದರೋಡೆ ಮಾಡ್ತಾರೆ ವಿಮಾ ಕಂಪನಿಗಳು.